ಮಾಡುವುದರಿಂದ ಇವತ್ತು ಬೃಹತ್ವಾದಂಥ ಮೆರವಣಿಗೆ ಮೂಲಕ ನಾವು ಇಷ್ಟೇ ಹೇಳ್ತೀವಿ, ಯಾವ ಸಮಾಜ ಇನ್ನುವರೆಗೂ ಮೇಲಕ್ಕೆ ಬಂದಿಲ್ಲ. ಪುರುಷರು ದಲಿತರು ಅಂತ ಹೇಳಿ ನಮಗೇನು ಮೀಸಲಾತಿ ಒಳ ಮೀಸಲಾತಿಯನ್ನು ತಂದಿದ್ದಾರಲ್ಲ, ಇದು ಅನ್ಯಾಯವಾಗಿದೆ. ಅಸಂವಿಧಾನಿಕವಾದಂತಹ ಯಾವ ಸದಾಶಿವ ಆಯೋಗದ ವರದಿಯನ್ನು ಆಧರಿಸಿ ಯಾವ್ಯಾವ ತಾಂಡಕ್ಕೆ ಹೋಗಲಾರದೆ ಅಲ್ಲಿರುವಂತಹ ಸ್ಥಿತಿಗತಿಯನ್ನು ಅರಿಯದ ಮುಖ್ಯಮಂತ್ರಿಗಳು ಈ ಒಳಮೀಸಲಾತಿಯನ್ನು ಶಿಫಾರಸು ಮಾಡಿದ್ದಕ್ಕಾಗಿ ನಾವು ಎಲ್ಲಾ ಗುರುಗಳು ಮತ್ತು ಎಲ್ಲಾ ಸಮಾಜದವರು ಕೂಡಿಕೊಂಡು ಯಾವ ಈ ಶಿಫಾರಸು ಮಾಡಿದಂತ ಈ ಶಿಫಾರಸನ್ನು ವಾಪಸ್ ತಗೋಬೇಕು, ನಮ್ಮ ಸಮಾಜಕ್ಕೆ ಒಳ್ಳೆಯದನ್ನು ಮಾಡಬೇಕೆಂಬ ವಿಚಾರವನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಎಲ್ಲರ ಒಕ್ಕೂಲದ ಮೂಲಕ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ. ಯಾಕಂದ್ರೆ ನಮಗ ಬಹಳ ಅನ್ಯಾಯ ಆಗಿದೆ. ನಮ್ ಬಂಜರ ಸಮಾಜದವರು ಇವತ್ತಾದ್ರೂ ಕಡು ಬಡವರು, ಅದರ ದೇಶದಲ್ಲಿ ಹೋಗಿ ಬೇರೆ ಬೇರೆ ದೇಶ ರಾಷ್ಟ್ರ ದೇಶಕ್ಕೆ ಹೋಗಿ ದುಡಿತಾರೆ. ಮೇಲ್ಗಟ್ಟು ತಾಂಡಗಳಿದ್ದವು, ಆದ್ರೆ ನಮಗೆ ತೋರಿಸಿದ್ದು 3.5-4 ಲಕ್ಷ ಜನ ತೋರಿಸಿದ್ದಾರೆ. ಯಾವುದೋ ಐಬಿಯಲ್ಲಿ ಕುಂತಿ ರಾಜಕೀಯ ಒತ್ತಡದಿಂದ ಈ ಬಿಜೆಪಿ ಸರ್ಕಾರವರು ನಮಗೆ ಇಂತ ಅನ್ಯಾಯ ಮಾಡಿದಾರಲ್ಲ, ಇದ್ರ ಬಗ್ಗೆ ಹಿಂದೆ ಪಡೀಲಿಲ್ಲ, ಮುಂದೆ ನಾವು ಉಗ್ರ ಹೋರಾಟ ಮಾಡ್ತೇವೆ. ಬಿಜೆಪಿದಲ್ಲಿ ಎಷ್ಟು MLAಗಳು ಇದ್ರೆ ರಾಜೀನಾಮೆ ಕೊಟ್ಟು ನಮ್ಮ ಸಮಾಜ ಪರವಾಗಿ ಒಂದು ವೇಳೆ ಬರ್ಲಿಲ್ಲ ಅಂದ್ರೆ ನಾವು ಯಾವ ತಾಂಡದಲ್ಲಿ ಬಿಜೆಪಿ ಅವರಿಗೆ ಭರಿಸ್ಕೊಡುದಿಲ್ಲ.